ಸ್ಟ್ರಾದಿಂದ ಮಾಡಿದ ಈ ಬೇರೆ ಪ್ರಕಾರದ ಪುಷ್ಪರಚನೆ ಮಾಡಲು ಬಹು ಸುಲಭ ಹಾಗೂ ನೋಡಲು ಬಹು ಅಂದ. ಇದಕ್ಕಾಗಿ ಬಣ್ಣದ ದಿಪ್ಪ ಸ್ಟ್ರಾಗಳು ಕವಲು ಹಾಗೂ ಕತ್ತರಿ ಬೇಕಾಗುವು. ಮೊದಲಿಗೆ ಒಂದು ಬಣ್ಣದ ಸ್ಟ್ರಾವನ್ನು ತೆಗೆದುಕೊಳ್ಳಿ. 3 mm ಅಂತರಕ್ಕೆ ಒಂದಕ್ಕಿಂತ ಅದಕ್ಕೆ ಕತ್ತರಿಯಿಂದ ಹಲವಾರು ಸೀಳುಗಳನ್ನು ಹಾಕಿ ಪೂರ್ಣವಾಗಿ ಕತ್ತರಿಸಿದ ಮೇಲೆ ಸ್ಟ್ರಾವನ್ನು ಒಂದು ಸರಪಳಿ ಹಾಗೆ ಕಾಣುವುದು. ಈಗ ಒಂದು ಬಿಳಿ ಸ್ಟ್ರಾವನ್ನು ತೆಗೆದುಕೊಂಡು ಅದರ ಮೇಲ್ಬದಿಗೆ ಗ್ಲೂ ಹಚ್ಚಿ ಅದರ ಮೇಲೆ ಈ ಮೊದಲೇ ಕತ್ತರಿಸಿಕೊಂಡ ಸ್ಟ್ರಾದ ಒಂದು ತುದಿಯನ್ನು ಲಗತ್ತಿಸಿ ಆಮೇಲೆ ಸ್ಟ್ರಾವನ್ನು ಬಿಳಿ ಸ್ಟ್ರಾದಿಂದ ಸುತ್ತಲೂ ತಿರುಗಿಸುತ್ತಾ ಹೋಗಿ. ಬಿಳಿ ಸ್ಟ್ರಾ ತಿರುಗಿಸಿದರೆ ಸುತ್ತು ಹಾಕುವುದು ಬಹು ಸುಲಭವಾಗುವುದು. ಕತ್ತರಿಸಿದ ಸ್ಟ್ರಾದ ಇನ್ನೊಂದು ತುದಿಯನ್ನು ಕೂಡ ಬಿಳಿ ಸ್ಟ್ರಾದ ಮೇಲೆ ಗ್ಲೂ ಹಚ್ಚಿ ಅದನ್ನು ಅಂಟಿಸಿ ಈಗ ಇಲ್ಲಿ ಒಂದು ಪುಷ್ಪರಚನೆ ತಯಾರಾಯಿತು. ಇದೇ ರೀತಿ ಉಳಿದ ಸ್ಟ್ರಾದಿಂದ ರಚನೆ ಮಾಡಿ. ಇವು ನೋಡಲಿಕ್ಕೆ ಬಹು ಚಂದವಾಗಿ ಕಾಣುವು. ಜೋಳದ ತೆನೆಯಂತೆ ಕೂಡ ಇವು ಕಾಣುವು. ಇವುಗಳನ್ನು ಹೂ ಪಾತ್ರೆಯಲ್ಲಿ ಇಲ್ಲವೇ ಗಾಜಿನ ಪಾತ್ರೆಯಲ್ಲಿ ಬಣ್ಣ ಬಣ್ಣದ ಮಣಿಗಳನ್ನು ತುಂಬಿ ಇವನ್ನು ಇಟ್ಟು ಮನೆಯನ್ನು ಸಿಂಗರಿಸಬಹುದು.